Audio Jungle. ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆ ಅಂಗವಾಗಿ ಭಾನುವಾರ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲನಗರ, ಕೃಷ್ಣನಗರ ಮತ್ತು ಭುಜಂಗನಗರ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿ ದೇಶದ ಪ್ರಧಾನಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ತಿಳಿಸಿ ಮತಯಾಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಅನಿಲ್ ಲಾಡ್ ರವರು, ತಾಲೂಕಿನ ಅಧ್ಯಕ್ಷರಾದ ಶ್ರೀ ನಾನಾ ಸಾಹೇಬ್ ನಿಕಂ, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಜಿಟಿ ಪಂಪಾಪತಿ, ಜಿಲ್ಲಾ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ರಾಮಕೃಷ್ಣ, ಹಿರಿಯ ಮುಖಂಡರಾದ ಶ್ರೀ ಡಿ ಕೃಷ್ಣಪ್ಪ, ಶ್ರೀ ದಿವಾಕರ್, ಶ್ರೀ ಮಂಜುನಾಥ್ ಬಂಗ್ಲೆ, ಶ್ರೀ ವದ್ದಟ್ಟಿ ಅಂಬರೀಷ್, ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿ ಎಸ್ ಶಂಕರ್, ಸಂಡೂರು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಾದ ವಿ ಕೆ ಬಸಪ್ಪ, ಪ್ರಧಾನ ಕಾರ್ಯದರ್ಶಿ ರಘುನಾಥ್ ಆರ್ ಟಿ, ಕಾರ್ಯಾಲಯ ಕಾರ್ಯದರ್ಶಿ ದರೋಜ್ ರಮೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಲಿ ನಾನು ಇದ್ದಂತಾಯಿ ಯಾವುದು ಯೋಚನೆ ಮಾಡಿ ಮೊನ್ನೆ ನರೇಂದ್ರ ಮೋದಿ ಜೊತೆ ಗ್ಯಾರಂಟಿ 5 ಕೆಜಿ ಅಕ್ಕಿ ಕೊಡ್ತಾ ಇದಾರೆ. ನರೇಂದ್ರ ಮೋದಿಯವರು 5 ಕೆಜಿ ಅಕ್ಕಿಯನ್ನು ಪುನಃ 5 ವರ್ಷಗಳ ಕಾಲ ಮುಂದುವರಿಸುವಂತ ಕೆಲಸ ಮಾಡಿದಾರೆ. ನರೇಂದ್ರ ಮೋದಿ ಜರು 75 ವರ್ಷ ಆದಂತ ಎಲ್ಲ ಹಿರಿಯರಿಗೆ ನಮ್ಮೆಲ್ಲರ ಹೆಸರು ಮೇಲೆ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದಾರೆ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ತನಕ ನಾವು ಯಾವುದೇ ಕಾಯಿಲೆ ಬಂದ್ರೆ ಕೂಡ ಫ್ರೀಯಾಗಿ ಯಾವ ಆಪರೇಷನ್ ಆದ್ರೂ ಕೂಡ 5 ಲಕ್ಷ ರೂಪಾಯಿ ತನಕ ನಾವು ಆಪರೇಷನ್ ಕೂಡ ಮಾಡ್ಕೋಬಹುದು. ಇವತ್ತು ನರೇಂದ್ರ ಮೋದಿಜಿಯವರು ಇವತ್ತು ಸಾಕಷ್ಟು ಮಂದಿ ಯುವಕರು ಇಲ್ಲಿ ಕುಂತಿದ್ರಿ. ಯುವಕರಿಗೆ ಇವತ್ತು ಮುದ್ರಾ ಯೋಜನೆ ಅಂತೇಳಿ ತಂದಾರ. ಆ ಮುದ್ರಾ ಯೋಜನೆಯಲ್ಲಿ ಇದಕ್ಕಿಂತ ಮುಂಚೆ 10 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಮುದ್ರಾ ಯೋಜನೆಯಲ್ಲಿ ಯಾವ್ದಾರ ಮಕ್ಕಳು ಓದ್ಕೊಂಡು ಕೆಲಸ ಇಲ್ಲ ಅಂತೇಳಿ ತಾವು ಯಾವ್ದಾರ ಸಣ್ಣ ಕಾರ್ಖಾನೆಗಳು ತಯಾರು ಮಾಡ್ತಾ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕು, ಸಣ್ಣ ಸಣ್ಣ ವ್ಯಾಪಾರಗಳು ಪ್ರಾರಂಭ ಮಾಡ್ಬೇಕಾದಾಗ ಇವತ್ತು ನರೇಂದ್ರ ಮೋದಿಜಿಯವರು ಯಾವುದೇ ಗ್ಯಾರಂಟಿ ಇಲ್ಲಾರ್ದಂತೆ ಇವತ್ತು ಬ್ಯಾಂಕ್ ಅಲ್ಲಿ ಹೋದ್ರೆ ನೇರವಾಗಿ ತಮಗೆ ಹಣ ಸಿಗಬೇಕು, ತಮಗೆ ಲೋನ್ ಸಿಗಬೇಕನ್ನಂತ ಕಾರಣದಿಂದ ನರೇಂದ್ರ ಮೋದಿಜಿಯವರಿಗೆ ಗ್ಯಾರಂಟಿಯನ್ನು ಕೊಟ್ಟು 20 ಲಕ್ಷ ರೂಪಾಯಿ ಮುದ್ರಾ ಯೋಜನೆಯಲ್ಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಎಲ್ಲರೂ ಕೂಡ ನಾವು ನಮ್ಮ ಮನೆಗಳ ಮೇಲೆ ನಾವೇ ಕರೆಂಟ್ ಉತ್ಪಾದನೆ ಮಾಡ್ಕೋಬಹುದು. ಎಲ್ಲರೂ ಕೂಡ ಸೋಲಾರ್ ಪ್ಯಾನೆಲ್ ಹಾಕೋಬೇಕು. ಆ ಸೋಲಾರ್ ಪ್ಯಾನೆಲ್ ಹಾಕೊಂಡ್ರೆ ನಮ್ಮ ಮನೆಯಲ್ಲಿ ಎಷ್ಟು ಕರೆಂಟ್ ಖರ್ಚು ಮಾಡ್ತೀವೋ ಇನ್ನು ಮುಂದೆ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟೋದು ಬೇಕಾಗಿಲ್ಲ. 300 ಯೂನಿಟ್ ನಾವೇ ಉತ್ಪಾದನೆ ಮಾಡ್ಕೋತೀವಿ. ಆ ಉತ್ಪಾದನೆ ಹೆಂಗ್ ಮಾಡ್ಕೊಂತೀವಿ, ಪ್ಯಾನೆಲ್ ಹಾಕೊಂಡು ಬಿಸಿಲಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ. ಬಿಸಿಲಿನಿಂದ ಕರೆಂಟ್ ಉತ್ಪಾದನೆ ಆದ್ರೆ ಸುಮಾರಾಗಿ 300 ಯೂನಿಟ್ ನಾವೇ ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ ನಮಗೆ ಮನೆಗೆ ಬೇಕಾದಂತ ಎಷ್ಟು ಯೂನಿಟ್ ಕರೆಂಟ್ ಇದೆಯೋ ಅದು ನಮ್ಮ ಮನೆಗೆ ಬಳಕೆ ಮಾಡಿಕೊಂಡು ಅದು ಮನೆಗೆ ಫ್ರೀ ಕರೆಂಟ್, ಬಾಕಿ ಉಳಿದಂತ ಕರೆಂಟ್ ಸರ್ಕಾರಕ್ಕೆ ಮಾಡ್ಬೋದು, ಖಾಸಗಿಯವರನ್ನು ಮಾಡ್ಬೋದು. ಒಂದು ಮನುಷ್ಯ ಒಂದು ಕುಟುಂಬದಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ವ್ಯವಸ್ಥೆ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಕಮಲಕ್ಕೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ಹಾಕಿ ಗೆಲ್ಲಿಸ್ರಿ. ದಿವಾಕರ್ ಅವರು ಕೂಡ ಕಳೆದ ಬಾರಿ ಇವತ್ತು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಪಾರ್ಟಿ ಬಿಟ್ಟು ಬೇರೆ ಕಡೆ ಹೋಗಿದ್ರು. ಪುನಃ ದಿವಾಕರ್ ಅವರು ನಾವು ಎಲ್ಲರೂ ಬಂದು ಈ ಒಂದೇ ವೇದಿಕೆಯಲ್ಲಿ ಬಿಜೆಪಿ ನರೇಂದ್ರ ಮೋದಿಜಿ ಶ್ರೀರಾಮನ ಸಲುವಾಗಿ ಮತವನ್ನು ಕೇಳ್ತಾ ಇದ್ವಿ. ದಯವಿಟ್ಟು ತಮ್ಮ ಗುರುತು ನಮ್ಮ ಗುರುತು ಕಮಲ, ಕಮಲಕ್ಕೆ ತಮ್ಮ ಎಲ್ಲರೂ ಕೂಡ ಓಟ್ ಹಾಕಿ ಗೆಲ್ಲಿಸ್ಬೇಕಂತೇಳಿ ನಾನು ಕೋರುತ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಇವತ್ತು ಅನೇಕ ಮಂದಿ ಬಾಬಣ್ಣವರು ಅನೇಕ ಮಂದಿ ಇವತ್ತು ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ, ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರ ಇದೆ, ಕಾಂಗ್ರೆಸ್ಸಿನ ಅಧಿಕಾರ ಇದೆ, ತುಕಾರಾಮ್ ಅವರು ಶಾಸಕರಿದ್ದಾರೆ. ಇವತ್ತು ಅವರು ಆ ಶಾಸಕ ಸ್ಥಾನವನ್ನು ಬಿಟ್ಟು ಎಂ ಪಿ ಚುನಾವಣೆಗೆ ಬಂದಿದ್ದಾರೆ. ಇವಾಗ ಎಂ ಪಿ ಚುನಾವಣೆ ಅದಾದ ನಂತರ ಮತ್ತೆ ಇನ್ನೊಂದು ಚುನಾವಣೆ ನಡಿಬೇಕು. ಸೊ ಇವತ್ತು ಯಾವುದೇ ಟಿವಿ ಹಾಕಿದ್ರೆ ಮೋದಿ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರಂತ ನಮ್ಗೆಲ್ಲ ಸಮೀಕ್ಷೆಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಇವತ್ತು ರಾಮ್ಲೋ ಅವ್ರಿಗೆ ನಾವು ಆಶೀರ್ವಾದ ಮಾಡಿದ್ರೆ, ಅವ್ರಿಗೆ ಒಂದು ಓಟ್ ಹಾಕಿ ಗೆಲ್ಸಿದ್ರೆ, ಅವರು ಇದೇ ಬಳ್ಳಾರಿ ಜಿಲ್ಲೆನಲ್ಲಿ ಅವರು ನಾನು ಹೇಳ್ತೀನಿ ಕೃಷ್ಣಾನಗರದಲ್ಲಿ ಈ ದೇವಸ್ಥಾನದ ಜಾಗದಲ್ಲಿ ನಾ ಹೇಳಕತ್ತೀನಿ, ಅವರು ಮಂತ್ರಿ ಆಗೋದು 100ಕ್ಕೆ 100 ಸತ್ಯ ಅಂತ ಹೇಳ್ತೀನಿ. ಮುಂದೆ ಅವ್ರು ನಿಂತಿದ್ರು ಸಂಡೂರಿಗೆ,
99ರಲ್ಲಿ ಅವಾಗ ರಾಮ್ಲು ಅವರು ಬಳ್ಳಾರಿಯಲ್ಲಿ ನಿಂತಿದ್ರು. ಎಲ್ಲ ಇತಿಹಾಸ ನೀವು ಡಿಸ್ಟಿಕ್ ಇಂದು ಈ ರಾಜ್ಯದ ಸುಮ್ಮನೆ ತಟ್ಟೆ ಕೂತು ಯಾರ ಹೆಂಗಪ್ಪ, ಯಾರ ಲೀಡರ್ ಹೆಂಗಪ್ಪ, ಯಾವ ಲೀಡರ್ ಏನ್ ಮಾಡಿದಾನೆ, ಯಾವ ಲೀಡರ್ ಎಷ್ಟು ತಿಂದಿದ್ದಾನೆ, ರಾಮ್ಲು ಅವರು ಯಾವ ಇದ್ರನಾಗೆ ಕಲ್ಬೆನಕ್ಸಿಗೆ ಇದ್ದಾರ, ಏನು ಹಣ ತಿಂದಾರ, ಏನು ಯಾವ್ದಾದ್ರು ಇದು ಮಾಡಿದಾರ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಂದು ಒಳ್ಳೆ ವ್ಯಕ್ತಿ ಇದ್ದಾರೆ, ಒಂದು ಎಷ್ಟು ಜನಾಂಗ ಇದು ರಿಸರ್ವೇಷನ್, ನಾವ್ಯಾರು ಜನರಲ್ ನಿಂದ್ರಂಗಿಲ್ಲ, ರಿಸರ್ವೇಷನ್ ನಲ್ಲಿ ಇವಾಗ ಅವರಿದ್ದಾರೆ ಇವರಿದ್ದಾರೆ. ತುಕಾರಾಮ್ ಅವರು ಉಗ್ರಪ್ಪ ಅವ್ರಿಗೆ ನಿಂದ್ರಿಸಬಹುದಾಗಿತ್ತು, ಯಾಕಪ್ಪ ಅಂದ್ರೆ ಉಗ್ರಪ್ಪ ಅವ್ರು 50,000 ಸೋತಿದ್ರು, ಆತಿಗೆಲ್ಲ ತುಕಾರಾಮ ನಿಂದಿರ್ಬೇಕು. ಸೊ ಇವತ್ತು ತುಕಾರಾಮ್ ಅವರು ಸೋತರು ಕೂಡ ಶಾಸಕರಾಗಿ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗಂತ ಯೋಗ ಇದೆ. ಆದ್ರೆ ರಾಮ್ಲು ಅಣ್ಣಗೆ ಇವತ್ತು ನೀವು ಆಶೀರ್ವಾದ ಮಾಡ್ಬೇಕು, ರಾಮ್ಲು ಅಣ್ಣ ನೀವು ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಒಂದು ಜನ್ಮ ಸಿಕ್ಕಂಗೆ ಆಗ್ತದೆ, ನನಗೆ ಬಳ್ಳಾರಿ ಜನ ಕೈ ಹಿಡಿದ್ರು ಅಂತ ಆತಗೊಂದು ನಂಬಿಕೆ ಬರುತ್ತೆ. ನೋಡಿ ಎಲ್ಲೋ ಯಾವುದೋ ಇನ್ನೊಂದು ಯಾವ್ದೋ ಊರಲ್ಲಿ ಯಾವ ರಾಮ್ಪುರದ್ದು, ರಾಮ್ಪುರದ ಕತ್ತಿ ಹೇಳೋದು ನಾನು ಮನೆ ಟಿವಿಯಲ್ಲಿ ನೋಡಿದೆ, ರಾಮ್ಪುರಲ್ಲಿ ಬಿಟ್ಟು ಇಲ್ಲಿ ಬಂದ್ರು ಇಲ್ಲಿ ಬಂದ್ರು. ರಾಮ್ಲು ಅವರು ಬಳ್ಳಾರಿನಲ್ಲೇ ಇದ್ದಿದ್ದು, ಬಳ್ಳಾರಿನಲ್ಲೇ ಬಿಜೆಪಿ ಕಟ್ಟಿದ್ದೇ ರಾಮ್ಲು ಅವರು. ಆಯ್ತಾ, ಸುಷ್ಮಾ ಸ್ವರಾಜ್ ಅವರಿಗೆ ಕರ್ಕೊಂಡ್ಬಂದು ನಿಂದ್ರಿಸಿರೋದು ರಾಮ್ಲು ಅವರೇ. ರಾಮ್ಲು ಅವರು ಆ ಧೈರ್ಯ ಮಾಡಿಲ್ಲಪ್ಪ ಅಂದ್ರೆ ಅವತ್ತಿನ ಕಾಲದ ಬಳ್ಳಾರಿನಲ್ಲಿ ಅವರು ರಾಮ್ಲು ಅವರು ಮನೆ ಮನೆಗೆ ಬಡವ್ರ ಕೈ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಗೆದ್ದು ಬಂದ್ರು. ಯಾಕೆ ಹೇಳ್ತೀನಂದ್ರೆ ಇದೆಲ್ಲ ಸತ್ಯ ಇದು, ನಾನೇನು ಸುಳ್ಳು ಮಾತ್ರ ಹೇಳ್ತಾ ಇಲ್ಲ. ಸೊ ನಾನು ಇವತ್ತು ನನ್ನ ತಂದೆಯವರು ಈ ಕ್ಷೇತ್ರ ಸಂತೋಷ್ ನಾಡವ್ರಿಗೆ ಬಿಟ್ಟುಕೊಟ್ರು, ನಾನು ಕೂಡ್ಲಿಗೆ ಹೋದೆ, ಅಲ್ಲಿ ನಮ್ಮ ಗೋರ್ಪಡೆಯವರು ಒಬ್ಬರು ಇವರಿದ್ರು ಶಿರಾಜ್ ಶೇಖ್ ಅಂತ, ಅಲ್ಲಿ ಹೋಗಿ ನಾನು ಚುನಾವಣೆ ಮಾಡಿ ಗೆದ್ದೆ. ಅರ್ಥ ಆಯ್ತಾ, ನಾನೇನು ಇದಲ್ಲ, ನನ್ನ ಸ್ನೇಹಿತರು ರೋಷನ್ ಎಲ್ಲರೂ ಇದ್ದಾರೆ. ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದಾಗ ನಾವು ಬಳ್ಳಾರಿ ಜಿಲ್ಲೆ ಕಾಳಜಿ ಮಾಡ್ಬೇಕು. ಇವತ್ತು ರಾಮ್ಲು ಅಣ್ಣ ಮಂತ್ರಿ ಆದ್ರೆ ನಮ್ಗೆ ಒಳ್ಳೆ ಆಸ್ಪತ್ರೆ ಬರಂತ ಇವಿದ ಶಾಲೆಗಳು ತರ್ಬೋದು, ಇನ್ನೊಂದು ಏನೇ ಒಂದು ರಾಜ್ಯದ ಕೇಂದ್ರದ ಏನೇ ಇದ್ದಿದ್ರು ಕೂಡ ನಾವು ಹೋರಾಟ ಮಾಡಿ ತರ್ತೀವಿ. ದಯವಿಟ್ಟು ನೀವು ಈ ಸತ್ತೆ ಏನಪ್ಪ ಮಾಡ್ತೀರಾ ಸುಮ್ಮನೆ ಹೇಳ್ಬಾಡ್ರಿ, ಮಾಡ್ತೀನಿ ಅಂದ್ರೆ ಮಾಡ್ತೀವಿ ಅಂತ ಹೇಳ್ರಿ. ನಾನು ಮುಸಲ್ಮಾನರು ನಾನು ಇದು ನಾವು ಕೂಡ ರಂಜಾನ್ ಮಾಡ್ತೀವಿ, ಮುಸಲ್ಮಾನರು ರಾಮ್ಲಣ್ಣಗೆ ಬಳ್ಳಾರಿಯಲ್ಲಿ ಜೀವ ಕೊಡ್ತಾರೆ, ಏನು ರಾಮ್ಲಣ್ಣ ಅಷ್ಟು ಅವ್ರ ಮೇಲೆ ಪ್ರೀತಿ ಮಾಡ್ತಾರೆ. ಇವತ್ತು ದಯವಿಟ್ಟು ನಾವ್ಯಾರು ಜಾತಿ ಮಾಡೋರಲ್ಲ, ನಾವ್ಯಾರು ಇಲ್ಲ, ನಮಗೊಂದು ಪಕ್ಷ ಐತೆ, ನಾವೊಂದು ಪಕ್ಷದಲ್ಲಿ ರಾಜ್ಯ ಕೇಂದ್ರದ ಏನೇ ಬಟ್ ಯಾವುದೇ ಪಕ್ಷ ಇರಲಿ ವ್ಯಕ್ತಿ ನೋಡ್ಬೇಕು, ವ್ಯಕ್ತಿ ಚೆನ್ನಾಗೇನಿಲ್ಲ. ಇವಾಗ ನಿಂತಿರೋರು ಯಾರು, ಅವ್ರು ಹೆಂಗಿದ್ದಾರೆ ಇವ್ರು ಹೆಂಗಿದ್ದಾರೆ, ಅವ್ರು ಇವಾಗ ಆಲ್ರೆಡಿ ಶಾಸಕರಿದ್ದಾರೆ, ಅವರು ಇವಾಗ ಗೆದ್ರು ಕೂಡ ಏನು ಎಂ ಪಿ ಆಗಿ ಏನ್ ಮಾಡ್ತಾರೆ, ಎಂ ಪಿ ಆಗಿ ಏನ್ ಮಾಡ್ತಾರೆ ತುಕಾರಾಮ್ ಅವರು, ಅಲ್ಲಿ ಬರೋದು ಬಿಜೆಪಿ ಸರ್ಕಾರ, ತುಕಾರಾಮ್ ಗೆದ್ದು ಏನ್ ಮಾಡ್ತಾರೆ ನೀವೇ, ಮತ್ತಿರೋದು ಎಲೆಕ್ಷನ್. ಹಂಗಾಗಿ ದಯವಿಟ್ಟು ನೋಡ್ರಿ, ಏನೋ ಇವನೇನೋ ಮೋಡಿ ಮಾಡಕ್ ಬಂದಾನೆ, ನಾಳೆ ಬರ್ತಾನೆ ನನ್ ತಮ್ಮ ಬರ್ಬೋದು, ಮೋಡಿ ಮಾಡ್ತಾ ಇದ್ದಾನೆ. ನಾನು ನೋಡ್ರಿ ಮೋಡಿ ಗೀಡಿ ಮಾಡಿಲ್ಲ, ನಾನು 2004 ನಮ್ಮಪ್ಪಗೆ ಆಣೆ ಮಾಡಿದ್ದೆ, ನನಗೆ ಮೋಸ ಆದ್ರೆ ಮಾತ್ರ ನಾನು ಗಿರಿಗೆ ಬಿಡ್ತೀನಿ, ಅಲ್ಲಿವರೆಗೆ ತೊಂಡೂರು ಇವ್ರಿಗೆ ಬಿಟ್ಬಿಟ್ಟಿನಿ, ನೀವು ಹೆಂಗಾರ ನಡ್ಸ್ಕೊಂಡು ಹೋಗ್ರಿ ಅಂತ ಬಿಟ್ಬಿಟ್ಟಿದ್ರು. ಅರ್ಥ ಆಯ್ತಾ, ನನ್ನಲ್ಲಿಂದ ಸೊಂಡೂರಿಗೆ ಕುಡಿಯೋ ನೀರಿನ ಘಟಕಗಳು ತಂದೆ ನಾನು. ನಾನು ರಾಜ್ಯಸಭಾ ಸದಸ್ಯನಾದಾಗ 1,80,00,000 ಸೊಂಡೂರು ತಾಲೂಕಿಗೆ ಕೊಟ್ಟಿದ್ದೀನಿ, ನನ್ನ ಕೈಲಿಂದ ಒಂದು ಉದ್ಘಾಟನೆ ಮಾಡಿಸಿಲ್ಲ, 1,80,00,000 ಅನುದಾನ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ, ನಾನು ಇರೋದು ಸತ್ಯ ಹೇಳ್ತೀನಿ, ಇಲ್ಲ ನೀನು ನಾಳೆ ಏ ನೀನು 1,80,00,000 ಕೊಟ್ಟನು ಎಲ್ಲಿ ಐತೆ ತೋರಿಸಂದ್ರೆ ಅದು ಚೀಟಿ ಕೊಡ್ತೀನಿ, ಯಾವ ಊರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ನಾನು ಚೀಟಿ ಕೊಡ್ತೀನಿ. ನಾನು ರಾಜ್ಯಸಭಾ ಸದಸ್ಯನಾಗಿದ್ದು ಸತ್ಯ, ನಾನು ಅನುದಾನ ಕೂಡ ಕೊಟ್ಟಿದ್ದೆ ಸತ್ಯ. ಇವತ್ತು ನಾನು ಹೇಳೋದೇನಪ್ಪ ಅಂದ್ರೆ ರಾಮ್ದೊರಿಗೆ ನೀವು ಕೃಷ್ಣಾನಗರದಲ್ಲಿ ಸ್ವಲ್ಪ ಎಲ್ಲ ಜನ ಅಲ್ಲಿ ನಾವು ಬರಕಲಿಗೆ ಹೇಳಿದ್ರು, ಇಲ್ಲ ಅಲ್ಲಿ ಸ್ವಲ್ಪ ಮುಸಲ್ಮಾನರಿದ್ದಾರೆ ಇದ್ದಿದ್ದಾರೆ ಹೀಗಿದ್ದಾರೆ ಆಗಿದ್ದಾರೆ, ನೋಡ್ರಿ ಬೈ ಅಂತ ಬರ ಸಾತೆ ಅಪ್ಪ ಅಂತ ಅಮಾರ ತರಪ್ಸಿ ಅಮಾರಗರ್ ಇದ್ದಾರೆ, ಅಮಾರಗರ್ ಕಾಂಬಿನಿ ಸೊಂಡೂರ್ ಮೇಚೆ ಯಾತೋ ಹೋತು ಐಸಕ್ಕೆ ಅನ್ಯಾಯ ಕರೆಯತೋ ಅಮಾರಕ್ಕೂ ಪ್ರಜಾ ಮಿಲ್ ನಮ್ಮ ಐಸ ಗರೀಬ್ ಲೋಕಕ್ಕೂ ಜಾಬಿ ಕರ್ನೆ ವಾಲ ಆಗಿ ರಾಮ್ದು ಸಾಹ್ ಕಡೆ ಆ ಬೋಟ್ ಕರ್ಮ ಜೀವ.
ನಗರಕ್ಕೆ ಬಂದಂತ ಟೈಮಲ್ಲಿ ಬಹಳಷ್ಟು ಪ್ರೀತಿಯಿಂದ ಅಭಿಮಾನದಿಂದ ತಾವೆಲ್ಲರಿಗೂ ಸ್ವಾಗತವನ್ನು ಮಾಡ್ಕೊಂತ ಕೆಲಸ ಮಾಡಿದ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ನರೇಂದ್ರ ಮೋದಿಜಿಯವರು 400 ಸ್ಥಾನಗಳನ್ನು ಪಡ್ಕೊಂತಾರ. 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪ್ರಮಾಣ ಸ್ವೀಕಾರವನ್ನು ಮಾಡ್ತಾರ. ಆ 400 ಸ್ಥಾನಗಳಲ್ಲಿ ನರೇಂದ್ರ ಮೋದಿಜಿಯವರು ಗೆಲ್ತಾ ಇದ್ರು. ಆ 400 ಸ್ಥಾನಗಳಲ್ಲಿ ನಿಮ್ಮ ಬಳ್ಳಾರಿಯ ಶ್ರೀರಾಮುಲುಗಳ ಒಬ್ಬನಾಗಬೇಕು ಅನ್ನೋ ಸಂಕಲ್ಪ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.